ನಾಗರಾಜ ಶಿವಪುಟ್ಟಸ್ವಾಮಿ ಅಂದ ತಕ್ಷಣ ಸ್ವಲ್ಪ ಶಾಕ್ ಆಯಿತು, ಯಾಕಂದರೆ ನನ್ನ ಒರಿಜಿನಲ್ ಹೆಸರು ನಾಗರಾಜ ಶಿವಪುಟ್ಟಸ್ವಾಮಿ. ಇವಾಗಲೂ ಅಷ್ಟನ್ನು ನಾನು ಚೆಕ್ ಸೈನ್ ಮಾಡೋದಾಗಲಿ, ನನ್ನ ಪಾಸ್ಪೋರ್ಟ್ ಆಗಲಿ, ಎಲ್ಲರೂ ಇನ್ನೂ ಎಮ್ ಎಸ್ ಪುಟ್ಟಸ್ವಾಮಿ ಅಂತಲೇ ನನ್ನ. ಇವತ್ತು ನನ್ನ ಸ್ನೇಹಿತರು ಚೆನ್ನೈಗೆ ನಾ ಓದಿ ಬೆಳೆದಿದ್ದು, ಇವತ್ತು ನನ್ನ ಪುಟ್ಟಸ್ವಾಮಿ ಅಂತ ನನ್ನ ಪುಟ್ಟು ಪುಟ್ಟು ಅಂತಲೇ ಕರೀತಾರೆ. ಇಲ್ಲಿ ಬಂದಾದ್ಮೇಲೆ ಸಿನಿಮಾ ಎಂಟರ್ ಆಗಬೇಕಾದ್ರೆ ಅಪ್ಪಾಜಿಯವ್ರ ಫ್ರೆಂಡ್ ತಿಪ್ಪೂರಲ್ಲಿ ರಾಮಸ್ವಾಮಿಗಳಂತ, ಅವರು ರಾಜ್ಕುಮಾರ್ ರಾಜ್ ಕಪೂರ್ ಫ್ಯಾಮಿಲಿ ಹೆಂಗಿದೆ ಅಣ್ಣ ನೀವು ಯಾಕೆ ನಿಮ್ಮನ್ನ ಶಿವರಾಜ್ ಕುಮಾರು, ರಾಘವೇಂದ್ರ ರಾಜ್ಕುಮಾರು, ಪುನೀತ್ ರಾಜ್ಕುಮಾರ್ ಅಂತ ಇಡಬಾರ್ದು ಅಂತ ಒಂದು ಸಲಹೆ ಕೊಟ್ಟರು. ಅವಾಗಿಂದ ನಮ್ಮ ಹೆಸರು ರಾಜ್ಕುಮಾರ್ ಅಂತ ಜಾಯಿನ್ ಆಗಿ ಇವಾಗ ಶಿವರಾಜ್ ಕುಮಾರ್ ಅಂತ ಕರೀತಾರೆ. ನಮ್ಮ ವೃತ್ತಿಗೂ ಪೇಪರ್ ವೃತ್ತಿಗೂ ಭಾಳ ಅದ್ರ ಸಂಬಂಧ ಇದೆ, ನಂಟಿದೆ. ಯಾಕಂದರೆ ನಮ್ದು ಏನೇ ನ್ಯೂಸ್ ಬರಲಿ, ಫ್ಯಾಮಿಲಿ ನ್ಯೂಸ್ ಬರಲಿ, ನನ್ನ ಫಿಲಮ್ ನ್ಯೂಸ್ ಬರಲಿ, ಎರಡೂ ಪೇಪರ್ಲಿ ಬರ್ತಾ ಇರ್ತದೆ, ನೋಡ್ತಾ ಇರ್ತದೆ, ಎಲ್ಲ ಪೇಪರ್ಲಿ ಬರ್ತಾ ಇರ್ತದೆ, ನೋಡ್ತಾ ಇರ್ತದೆ. ನಾನು ಓದಿ ಬೆಳೆದಿದ್ದರೆ ಚೆನ್ನೈಲಿ, ನನಗೆ ಅಷ್ಟು ಕರ್ನಾಟಕದ ಪೇಪರ್ ಬಗ್ಗೆ ಅಷ್ಟು ಒಂದು ಗಮನ ಇರಲಿಲ್ಲ. ನಾನು ಬರಬೇಕಾದ್ರೆ ಏನು ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಕೆಲವು ಪತ್ರಿಕೆಗಳು ಮಾತ್ರ ಗೊತ್ತಿತ್ತು. ಅದರಲ್ಲಿ ಆಂದೋಲನ ಒಂದು, ಯಾಕಂದರೆ ನಾನು ಮೈಸೂರಿಗೆ ಬಂದಾಗ ಮೈಸೂರು ನಮ್ಗೆ ತುಂಬ ಇಷ್ಟವಾದ ಜಾಗ. ಯಾಕಂದರೆ ಅವಾಗಲೂ ಅಷ್ಟು ನಾವು ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಬಂದರೂ ಅದು ಎರಡು ಮೂರು ದಿನ ಇರ್ತಿದ್ದು, ಶೂಟಿಂಗ್ ಮುಗಿಸ್ಕೊಂಡು ಗಾಜೂರಿಗೆ ಹೋಗ್ತದೆ. ಗಾಜೂರಿಗೆ ಹೋಗ್ಬೇಕಾದ್ರೆ ಮೈಸೂರು ಮೇಲೆ ಹೋಗ್ಬೇಕು, ಮೈಸೂರು ಚಾಮರಾಜನಗರ ಹೋಗ್ಬೇಕು. ಮೈಸೂರು ಬಂದಾಗ ಇಲ್ಲಿ ಬಿರಿಯಾನಿ ತುಂಬ ಫೇಮಸ್, ಯಾವಾಗ ಇಲ್ಲಿ ಪಾರ್ಸಲ್ ಮಾಡ್ಕೊಂಡು ಆನ್ ದ ವೇ ನಾವು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೆವು. ಮೈಸೂರು ಸಂಪರ್ಕ ಅಂತದ್ದು, ಬಟ್ ಮೈಸೂರಲ್ಲಿ ಸ್ಟೇ ಮಾಡಬೇಕು ಇಲ್ಲ. ಇವಾಗ ನಾನು ಪ್ರೊಫೆಷನಲ್ ಬಂದಾಗ ಮೈಸೂರಲ್ಲಿ ಶೂಟಿಂಗ್ ಜಾಸ್ತಿ ಮಾಡಬೇಕು ಅಂದರೆ ನನಗೆ ಭಾಳ ಇಷ್ಟವಾದ ಊರಿದು. ಇಲ್ಲಿ ಪೀಸ್ಫುಲ್ಲಾಗಿ ಶೂಟಿಂಗ್ ಮಾಡ್ಬೋದು ಭಾಳ, ಯಾಕಂದರೆ ಜನಗಳು ತೊಂದರೆ ಕೊಟ್ಟರುವೆ ಒಂದು ಪ್ರೀತಿಯಿಂದ ಕೊಡ್ತಾರೆ. ಅಟ್ ದ ಸೇಮ್ ಟೈಮಲ್ಲಿ ನನಗೆ ಅವಾಗ ಗೊತ್ತಿದ್ದ ಪತ್ರಿಕೆ ಅಂದರೆ ಆಂದೋಲನ ತುಂಬ ಚೆನ್ನಾಗಿ ಗೊತ್ತಿದ್ದ ಪತ್ರಿಕೆ ನನಗೆ. ಆ್ಯಂಡ್ ಇವತ್ತು 50 ವರ್ಷ ಪೂರೈಸಿ ನನ್ನ ಇಲ್ಲಿ ಕರೆದಂತಾಗಿ ನನಗೆ ಭಾಳ ಖುಷಿ ತಂದಿದೆ. ಆಮೇಲೆ ಇನ್ನೊಂದು ನಂಟು ಏನಂದರೆ ನಮ್ಮ ಒಂದು ಫ್ಯಾಮಿಲಿಗೆ ರಾಜಶೇಖರ್ ಕೋಟಿಯವ್ರು ಹೆಂಗೆ ಅಂದರೆ ನಮ್ಮ ಒಂದು ಶಕ್ತಿಧಾಮ ಇದಕ್ಕೆ ನಮ್ಮ ತಾಯಿ ಒಂದು ಸಂಸ್ಥೆಗೆ ಟ್ರಸ್ಟಿಯಾಗಿದ್ದವರು. ನಮ್ಗೆ ಅದೊಂದು ಒಂದು ಹತ್ತಿರದ ಸಂಬಂಧ, ಒಂದು ಭಾವನೆ, ಅವ್ರ ಮೇಲೆ ಒಂದು ಗೌರವ ಜಾಸ್ತಿ ಇದೆ. ಯಾಕಂದರೆ ಅವರು ಎಂಥ ಪರಿಸ್ಥಿತಿಯಲ್ಲಿ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡಿ ಒಂದು ಬೇರೆ ರೀತಿಯ ತಿರುಗಿ ಕೊಡಬೇಕಂತ ಒಂದು ಮನೋಭಾವ ಇದೆಯಲ್ಲ, ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ರೀಸೆಂಟ್ ಆಗಿ ನೋಡಿರ್ಬೋದು, ಯಾಕಂದರೆ ನಾನು ಮಾತ್ರ ಸ್ವಲ್ಪ ರೂಢಾಗಿ ಅನಿಸ್ಬೋದು, ಇವಾಗಿನ ಪತ್ರಿಕೆ ಸ್ವಲ್ಪ ಏರುಪೇರು ಬರ್ತಾ ಇದೆ ಅಂತ. ಇದರಲ್ಲಿ ಆ ರೀತಿ ಒಂದು ಆಂದೋಲನ ಒಂದು ರಾಜಶೇಖರ್ ಕೋಟಿ ಅಂತ ಒಂದು ಏನು ಒಂದು ಥಾಟ್ ಇದೆಯೋ ಆ ಥಾಟ್ನ ಇವಾಗಲೂ ಮುಂದುವರಿಸ ಚೆನ್ನಾಗಿರುತ್ತೆ. ಯಾಕಂದರೆ ಅದೇನು ಓಲ್ಡ್ ಥಾಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆವಾಗಲೇ ದೇಶದ ಬಗ್ಗೆ ಕಾಳಜಿ ಹಾಗೂ ಒಂದು ಜನಗಳ ಮೇಲೆ ಒಂದು ಇಂಟ್ರೆಸ್ಟ್ ಇದೆ, ಅದು ಇನ್ನೂ ಫಾರ್ವರ್ಡಾಗಿ ಹೋಗ್ಬೇಕನ್ನೋದೇ ನನ್ನ ಆಸೆ. ಅದು ನಿಜವಾಗ ನಮಗೆ ಭಾಳ ಖುಷಿ ಕೊಡ್ತು, ಯಾಕಂದರೆ ನನಗೆ ಅಷ್ಟರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಅವರು ಡಾಕ್ಟರ್ ಬಂದು ಹೇಳಿದಾಗ ನನಗೆ ಭಾಳ ಖುಷಿ ಅನಿಸ್ತು. ನನಗೂ ಅಷ್ಟೇ ಇದು ಈ ಥರ ಸಮಾರಂಭದಲ್ಲಿ ಬಂದು ಈ ರೀತಿ ಮಾತಾಡೋಕ್ಕೆ ಅವ್ರ ಬಗ್ಗೆ ಮಾತಾಡೋದಂದ್ರೆ ನನಗೂ ಗೊತ್ತಿಲ್ಲ. ಒಂದು ಆ್ಯಕ್ಟ್ರ್ ಬಗ್ಗೆ ಮಾತಾಡ್ಬಿಡ್ಬೋದು ಈಸಿಯಾಗಿ, ಒಂದು ಸಿನಿಮಾ ಬಗ್ಗೆ ಅಂದರೆ ಈಸಿಯಾಗಿ ಮಾತಾಡ್ಬಿಡ್ಬೋದು, ಬಟ್ ಪೊಲಿಟಿಕ್ಸ್ ಬಗ್ಗೆ ಮಾತಾಡೋದಾಗಲಿ ಇಲ್ಲ ಇದ್ರ ಬಗ್ಗೆ ಒಂದು ಪತ್ರಿಕೆ ಬಗ್ಗೆ ಮಾತಾಡೋದು ಅಷ್ಟೊಂದು ವಿದ್ಯಾವಂತ ನಾನಲ್ಲ. ಬಿ ಎಸ್ ಸಿ ಮಾಡಿದ್ರು ಇದ್ರ ಬಗ್ಗೆ ಅಷ್ಟೊಂದು ನನಗೆ ಕಾಳಜಿ ಇಲ್ಲ. ಬಟ್ ಏನೇ ಇದ್ರೂ ನಾನು ಪತ್ರಿಕೆ ಓದಬೇಕಾದ್ರೆ ನಮ್ಮದು ಒಂದು ಸಿನಿಮಾ ನ್ಯೂಸ್ ನೋಡ್ತಾ ಇದ್ದೆ ಹಾಗೂ ಸ್ಪೋರ್ಟ್ಸ್ ನ್ಯೂಸ್ ಜಾಸ್ತಿ ನೋಡ್ತಾ ಇದ್ದೆ, ನನಗೆ ಅಷ್ಟೇ ಹೊರತು ಬೇರೆ ಅಷ್ಟೊಂದು ನ್ಯೂಸ್ ನಾನು ನೋಡ್ತಿರಲಿಲ್ಲ. ಅಫ್ಕೋರ್ಸ್ ಎಕಾನಮಿ ಬಗ್ಗೆ ಎಲ್ಲ ತಿಳ್ಕೊಬೇಕಲ್ಲ ಸರ್ ಅಂತ ಕೇಳ್ಬೋದು ನೀವು, ಅದು ತಿಳ್ಕೊತಾ ಇರ್ತೀವಿ. ಯಾಕಂದರೆ ಇವಾಗ ದೇಶದ ಎಕಾನಮಿ ಹೆಂಗಿರುತ್ತೆ ಎಲ್ರಿಗೂ ಗೊತ್ತೇ ಇದೆ. ಯಾಕಂದರೆ ಆಫ್ಟರ್ ಟೈಮ್ ಈ ಕೋವಿಡ್ ಟೈಮಿಂದ ಸ್ವಲ್ಪ ನಮ್ಮ ದೇಶ ಸ್ವಲ್ಪ ಏರುಪೇರು ಕಾಣ್ತದೆ, ಇವತ್ತು ತಿರುಗಿ ಅದು ಡೆವಲಪ್ ಆಗ್ತಾ ಇದೆ. ಯಾಕಂದರೆ ಯಾವಾಗಲೂ ಪ್ರಪಂಚ ಒಂದೇ ಥರ ಇರಲ್ಲ, ಸ್ವಲ್ಪ ಏರುಪೇರು ಇರುತ್ತೆ. ಆ ಏರುಪೇರಲ್ಲಿ ನಾವೆಲ್ಲ ನಡೆದಾಡಬೇಕಾಗುತ್ತೆ, ಅಲ್ದಾಡಬೇಕಾಗುತ್ತೆ. ಆ್ಯಂಡ್ ಇವತ್ತು ನೀವೆಲ್ಲರೂ ಬಂದು ಇನ್ನೇನು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿದ್ದಾರೆ, ಸಿದ್ದರಾಮಯ್ಯ ಅವರಿದ್ದಾರೆ, ಅವರೆಲ್ಲ ಮಾತಾಡ್ತಾರೆ. ಆಮೇಲೆ ನಮಸ್ಕಾರ ನಿರ್ಮಲಾ ಕೋಟಿಯವ್ರಿಗೆ ನಮಸ್ಕಾರ. ಯಾಕಂದರೆ ಅವ್ರು ನೋಡ್ತಾ ಇದ್ದಾಗ ನಿಜವಾಗ ನನಗೆ ಒಂಥರ ಒಂದು ಫೀಲ್ ಆಗುತ್ತೆ, ಯಾಕಂದರೆ ನನಗೆ ನನ್ನ ತಾಯಿ ಪಕ್ಕದಲ್ಲೇ ಕೂತಿರೋದ್ರೆ ನನಗೊಂದು ಫೀಲ್ ಆಗುತ್ತೆ. ಭಾಳ ಖುಷಿಯಾಯಿತು ಈ ಸಮಾರಂಭ ಕರೆದಂದಾಗಿ. ಆಂದೋಲನ ಪತ್ರಿಕೆ ಎಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್, ಲವ್ ಯು ಆಲ್.